ಶ್ರೀರಾಮಚಂದ್ರನ ಜಾತಕ ಒಂದು ವಿಮರ್ಶೆ ಲೇಖಕರು ಶ್ರೀ ಕೋರಂ ಕೃಷ್ಣಸ್ವಾಮಿ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಆಲ್ಕುರಿಕೆ ಶ್ರೀರಾಮಚಂದ್ರನ ಜಾತಕದ ಮುಖ್ಯಾಂಶಗಳು ಜನನ ಚೈತ್ರ ಶುದ್ಧ ನವಮಿ ಬುಧವಾರ ಜನ್ಮ ನಕ್ಷತ್ರ ಪುನರ್ವಸು ಕರ್ಕಾಟಕ ರಾಶಿ ಜನನ ಕಾಲದಲ್ಲಿ ಗುರು ಮಹಾದಶೆ ಯೋಗಗಳು ಗಜಕೇಸರಿ ಯೋಗ ಲಕ್ಷ್ಮೀನಾರಾಯಣ ಯೋಗ ಶ್ರೀರಾಮನು ಅರಣ್ಯಕ್ಕೆ ಹೋದೊಡನೆಯೇ ಅವನ ದಿಕ್ಕು ಬದಲಾಯಿತು ಅವನನ್ನು ಚಿನ್ನದ ಜಿಂಕೆ ಬೆನ್ನಟ್ಟಿತು ಇದು ಕಾರಣವೇ ಸೀತಾದೇವಿ ಜಿಂಕೆಯನ್ನು ಜೀವಸಹಿತ ಹಿಡಿದುಕೊಡು ಎಂದಿದ್ದಳು ಆದರೆ ಜಿಂಕೆ ತರಲಾಗಲಿಲ್ಲ ಕೊಂದಾದರೂ ತರಲು ಯತ್ನಿಸಿದ ಅದೂ ಆಗಲಿಲ್ಲ ದುರಾದೃಷ್ಟವೇ ಪ್ರಾರಬ್ಧ ಕರ್ಮವೇ ಅಥವಾ ಮಾಯೆಯೇ ಒಟ್ಟಿನಲ್ಲಿ ರಾಮನ ಜಾತಕದಲ್ಲಿ ಮಾಯಾಮೃಗದ ಪ್ರವೇಶ ಆಗಿದೆ ಹಾಗಾದರೆ ಒಳಗಿನ ವಿಮರ್ಶೆ ಓದಿ ತಿಳಿಯಿರಿ ಆತ್ಮವಿದ್ಯಾಮಯಾಲಬ್ಧ ಬ್ರಹ್ಮಣ್ಯೈವ ಸನಾತನಿ ಬ್ರಹ್ಮತ್ವಂ ಮೇ ಸದಾ ನಿತ್ಯಂ ಸಚ್ಚಿದಾನಂದ ರೂಪತೆ ಸರ್ವ ಚೈತನ್ಯ ರೂಪಾಂ ತಾಂ ಆದ್ಯಾಂ ವಿದ್ಯಾಂಚ ಧೀಮಹಿ ವಾಗೀಶ್ವರಿ ವೇದಮಾತಾ ಬುದ್ಧಿಂ ಯಾನಃ ಪ್ರಚೋದಯಾತ್ ಇದು ಋಗ್ವೇದ ಸರಸ್ವತಿ ಚಂದ್ರಿಕೆ ಶ್ರೀ ರಾಘವನ ಜಾತಕದ ಒಂದು ವಿಮರ್ಶೆಯನ್ನು ಬರೆಯಬೇಕೆಂಬುದು ನನ್ನ ಬಯಕೆಯಾಗಿತ್ತು ಅವತಾರ ಪುರುಷನಾದ ಶ್ರೀಮನ್ನಾರಾಯಣನು ಜನ್ಮ ತಾಳಿದಾಗ ಜನಿಸಿದ ಮಹಾಮಹಿಮರುಗಳಿಗೆ ಅವರವರ ಸಂಸ್ಕಾರದಂತೆ ಘಟನೆಗಳು ನಡೆದು ಶಾಪಗ್ರಸ್ತರಾಗಿ ಭೂಲೋಕದಲ್ಲಿ ಅವತರಿಸಲು ಇಚ್ಛಿಸಿದಾಗ ಅವರಿಗೂ ಗ್ರಹಗಳು ತಮ್ಮ ನೇಮಕಾತಿ ಹಾಗೂ ಅಧಿಕಾರ ವ್ಯಾಪ್ತಿಯನ್ನು ಮೀರದೆ ಜೀವರಾಶಿಗಳನ್ನು ಬಿಡದೆ ತಮ್ಮ ಹಿಡಿತದಲ್ಲಿಟ್ಟುಕೊಂಡು ಅದರಂತೆಯೇ ಜನ್ಮ ಸಾಫಲ್ಯಗೊಳಿಸಿ ಪುನಃ ದೇವಯಾನಕ್ಕೆ ಅಣಿ ಮಾಡಿರುತ್ತವೆ ಇದು ಯಾರನ್ನೂ ಬಿಡದೆ ಹಿಡಿದಾಟವಾಗಿದೆ ಲಗ್ನವನ್ನು ಅವಲೋಕಿಸಿದಾಗ ಇದನ್ನು ಲೌಕಿಕ ವ್ಯವಹಾರದ ರೀತಿಯಲ್ಲಿ ನೋಡದೆ ಆಧ್ಯಾತ್ಮಿಕ ದೃಷ್ಟಿ ಹರಿಸಿ ನೋಡುವ ಬೆಳವಣಿಗೆಯತ್ತ ಸಾಗಬೇಕೇ ಹೊರತು ಕೇವಲ ಕುತರ್ಕದಿಂದ ನೋಡುವಂತಹದಲ್ಲ ಜನ್ಮ ಎತ್ತಿದ ಮೇಲೆ ಭೂಲೋಕದ ವ್ಯಾಪ್ತಿಯಂತೆಯೇ ಜೀವನ್ಮುಕ್ತರಾಗುವವರೆಗೂ ಆಯಾ ಪ್ರಾಪ್ತಿಯ ಫಲದಂತೆ ಅನುಭವಿಸಲೇಬೇಕಾಗುತ್ತದೆ ಈ ಜ್ಯೋತಿಷ್ಯ ಚಕ್ರವು ಜೀವಿಗಳ ಕರ್ಮ ವ್ಯಾಪ್ತಿಯ ನಿಬಂಧನೆಗಳಿಗೆ ಒಳಪಟ್ಟ ವಿಚಾರ ಆಯಾ ಗ್ರಹಗಳು ಅಂದರೆ ನಕ್ಷತ್ರಗಳನ್ನು ಒಳಗೊಂಡಂತೆ ಅಧಿಕಾರವನ್ನು ಕರ್ಮಜೀವಿಯನ್ನು ಅನುಸರಿಸಿಯೇ ಮಾಡುತ್ತವೆ ಒಂದು ತರಹ ನೆರಳು ಇದ್ದ ಹಾಗೆ ಈ ನೆರಳು ಕೈಗೆ ಸಿಕ್ಕದ ವಸ್ತು ಆದರೆ ಹಿಂಬಾಲಿಸುತ್ತಲೇ ಇರುತ್ತದೆ ಇರುವಿಕೆ ದೃಷ್ಟಾಂತ ಕಲ್ಪನೆಯಾಗಲಿ ಭ್ರಮೆಯಾಗಲಿ ಅದೂ ಸಹಿತ ಹೊರತಾಗಿಲ್ಲ ಇನ್ನು ಫಲ ಲಗ್ನ ವಿಚಾರವನ್ನು ಗಮನಿಸೋಣ ಶ್ರೀರಾಮಚಂದ್ರನು ಉತ್ತರಾಯಣ ವಸಂತ ಋತು ಚೈತ್ರಮಾಸ ಶುಕ್ಲಪಕ್ಷ ನವಮಿ ತಿಥಿ ಬುಧವಾರ ಸೂರ್ಯೋದಯಾದಿ 15 ಗಳಿಗೆಯ ನಂತರ ಪುನರ್ವಸು ನಕ್ಷತ್ರ 4ನೇ ಪಾದ ಕರ್ಕಾಟಕ ಲಗ್ನದಲ್ಲಿ ಅವತರಿಸಿದನು ಲಗ್ನ ವಿಮರ್ಶೆ ಮಾಡುವಾಗ ಲಗ್ನದಲ್ಲಿಯೇ ಗುರು ಚಂದ್ರರು ಇದ್ದಾರೆ ಜನ್ಮ ಲಗ್ನವೂ ಅದೇ ರಾಶಿ ಲಗ್ನವೂ ಅದೇ ಆಗಿರುವುದರಿಂದ ಲಗ್ನಕ್ಕೆ ಕ್ರಮವಾಗಿ 5 ಗ್ರಹಗಳು ಉಚ್ಚತ್ವವನ್ನು ಪಡೆದುಕೊಂಡಿದ್ದರೆ ಅಂದರೆ ಗುರು ಶನಿ ಕುಜ ಶುಕ್ರ ಹಾಗೂ ರವಿ ಬುಧನು ನೀಚತ್ವ ಪಡೆದುಕೊಂಡನು ಅವನ ನೀಚತನ ನೀಗಿ ಉಚ್ಚಗ್ರಹ ಶುಕ್ರ ಜೊತೆಯಲ್ಲಿರುವುದರಿಂದ ನೀಚ ಭಂಗ ರಾಜಯೋಗವಾಗುತ್ತದೆ ಶ್ರೀರಾಮಚಂದ್ರನ ನಕ್ಷತ್ರ ಪುನರ್ವಸು 4ನೇ ಪಾದವಾದ್ದರಿಂದ ಗುರುದಶೆ ಪ್ರಾರಂಭಿಸಿ ಕ್ರಮವಾಗಿ ಶನಿ ಬುಧ ಶುಕ್ರ ದಶೆಗಳು ನಡೆಯುತ್ತವೆ ಇಲ್ಲಿ ಎಲ್ಲಾ ಗ್ರಹಗಳನ್ನು ಅವಲೋಕಿಸಿದರೆ ಲಗ್ನಕ್ಕೆ 7 ಮತ್ತು 8ನೇ ಅಧಿಪತ್ಯ ಪಡೆದ ಶನಿರಾಜನು 4ರಲ್ಲಿ ಕುಳಿತು ಅಂದರೆ ಮಾತೃಸ್ಥಾನ ಸಹಾಯಕ ಸ್ಥಾನ ಆತ್ಮವಿದ್ಯೆ ಇತ್ಯಾದಿ ಲಗ್ನದ ಹಾಗೂ ಲಗ್ನದಲ್ಲಿರುವ ಗುರುಚಂದ್ರರು ಅವಕೃಪೆಗೊಳಗಾಗಿ ಅವನ ಪ್ರಭಾವ ಇರುವುದು ಕಾಣಬರುತ್ತದೆ ಈತನದು 3 ಮತ್ತು 10ಕ್ಕೆ ತೀಕ್ಷ್ಣ ದೃಷ್ಟಿ ಇರುವುದರಿಂದ ಅದರಲ್ಲೂ ಉಚ್ಚತ್ವ ಪಡೆದುಕೊಂಡು ನೋಡುವುದು ಮಹಾಪ್ರಬಲ ಅನ್ನುವುದು ನಿರ್ವಿವಾದ ಶ್ರೀರಾಮಚಂದ್ರನ ಲಗ್ನದಲ್ಲಿ ಗುರುಚಂದ್ರ ಇರುವುದು ಅದರಲ್ಲೂ ಗಜಕೇಸರಿ ಯೋಗ ಪೂರ್ಣ ಪ್ರಮಾಣದ್ದಾಗಿರುತ್ತದೆ ಆದ್ದರಿಂದಲೇ ಶ್ರೀರಾಮನು ಆಜಾನಬಾಹುವು ರತ್ನದೀಪಕನು ಮಧುರಾಮೃತಮಯ ಸ್ನೇಹಿಯು ಸರ್ವಹಿತ ರಕ್ಷಕನು ಸರ್ವರನ್ನೂ ಆಕರ್ಷಿಸುವವನು
ಮುಖ ಭಾವದಲ್ಲಿ ಸ್ತ್ರೀ ತೇಜಸ್ಸು ಅಂದರೆ ಗುರುಚಂದ್ರರ ಗುಣ ಹೊಂದಿರುವವನು ಸದ್ಗುಣ ಸಂಪನ್ನನು ಲೋಕಪೂಜ್ಯನು ಗುಣಗಾಂಭೀರನು ಸಕಲ ಜೀವರಾಶಿಗಳೂ ಇವನಿಗೆ ಮನಸೋಲುವಂತಹ ಆಕರ್ಷಕ ವ್ಯಕ್ತಿತ್ವ ಹೊಂದಿದವನು ತತ್ವವೇತ್ತನು ಸೋಲರಿಯದ ಪುರುಷೋತ್ತಮನೂ ಆಗಿರುತ್ತಾನೆ. ರಾಶ್ಯಾಧಿಪತಿ ಹಾಗೂ ಲಗ್ನಾಧಿಪತಿ ಚಂದ್ರನು ಜ್ಞಾನಕಾರಕನಾದ ಗುರು ಇಬ್ಬರೂ ಲಗ್ನದಲ್ಲಿ ಇರುತ್ತಾರೆ. ಇದರಿಂದ ಅವನ ಮನಸ್ಸು ಕದಲದು, ಅಂದರೆ ದೃಢ ಚಿತ್ರ ಹಾಗೂ ಸೂಕ್ಷ್ಮ ವಿಷಯಕ್ಕೂ ಸ್ಪಂದಿಸುವ ಮನೋಭಾವವುಳ್ಳವನು ಧರ್ಮನಿರತ ಸತ್ಯಪರಾಯಣನೂ ಆಗಿರುತ್ತಾನೆ. ಶನಿರಾಜನು ಲಗ್ನವನ್ನು ಪೂರ್ಣ ಪ್ರಮಾಣದಲ್ಲಿ ನೋಡುವುದರಿಂದ ಅವನ ಪ್ರಭಾವಕ್ಕೆ ಗುರುಚಂದ್ರರು ಒಳಪಟ್ಟಿರುವುದರಿಂದ ಶ್ರೀರಾಮನು ಎಲ್ಲ ಸಮಸ್ಯೆಗಳನ್ನು ಎದುರಿಸಲು ಸಮರ್ಥನಾದನು. ಆರನೇ ಅಧಿಪತ್ಯವುಳ್ಳ ಗುರು ಅಂದರೆ ಶತ್ರು ಋಣಸ್ಥಾನ ಲಗ್ನದಲ್ಲಿದ್ದುದರಿಂದ ಶ್ರೀರಾಮನ ಶತ್ರು ಅಂದರೆ ರಾವಣನು ಬ್ರಾಹ್ಮಣನೇ ಆಗಿರುವುದು ಗಮನಾರ್ಹ. ಅಲ್ಲದೆ ಅವನೂ ಸಹಿತ ಇವನಿಗೆ ಸರಿಸಮಾನನೆಂದೇ ಕಾಣುತ್ತದೆ. ರಾವಣನು ಸರ್ವಶಾಸ್ತ್ರ ಪ್ರವಕ್ತಾರನಾಗಿರುತ್ತಾನೆ, ಗುರುವೇ ಇದಕ್ಕೆ ಕಾರಣನು. ಬ್ರಹ್ಮಾಂಡ ಮಣಿಮೇಖಲಾ ಇವುಗಳನ್ನೆಲ್ಲ ಮೀರಿಸುವಂತಹ ವ್ಯಕ್ತಿತ್ವವುಳ್ಳವನು, ವಿದ್ಯಾಭೂಷಣನು, ಕಾಲಜ್ಞಾನಿಯು, ಪಂಡಿತನು, ಅದರಲ್ಲೂ ಪರಮೇಶ್ವರನು ಮೆಚ್ಚಿದಂತಹ ಪಾಂಡಿತ್ಯವುಳ್ಳವನು ಆಗಿರುತ್ತಾನೆ. ಗುರುವಿಗೆ ಬೃಹಸ್ಪತಿ ವಾಚಸ್ಪತಿ ಎಂದು ಹೆಸರು. ಬೃಹತ್ ಎಂದರೆ ಎಲ್ಲದಕ್ಕಿಂತಲೂ ದೊಡ್ಡದು. ಎಷ್ಟು ದೊಡ್ಡದಾದರೂ ಅದಕ್ಕೂ ಮಿಗಿಲು ವಿದ್ಯಾವಾಚಸ್ಪತಿಯು ವಾರ್ತರ್ಕನೂ ಆಗಿರುವುದಕ್ಕೆ ಗುರುವು ಲಗ್ನದಲ್ಲೇ ಇರುವುದಕ್ಕೆ ಕಾರಣ. ಇಂತಹ ರಾವಣನನ್ನು ಎದುರಿಸಲು ರಾಮನೇ ಸಮರ್ಥನಾಗಿರುತ್ತಾನೆ. ಶ್ರೀ ರಾಘವನು ಜಲತತ್ವದಲ್ಲಿ ಜನಿಸಿದ್ದಾನೆ. ಅಷ್ಟಮಾಧಿಪತಿಯಾದ ಶನಿರಾಜನು ಆಯುರಾಧೀಶನು ಅವನೇ ಆಗಿ ಅರ್ಧಾಷ್ಟಮದಲ್ಲಿರುವುದು, ಅವನಿಂದ ಹತ್ತರ ದೃಷ್ಟಿ ಲಗ್ನಕ್ಕೆ ತೀಕ್ಷ್ಣ ದೃಷ್ಟಿಯಾಗಿರುವುದು, ಮುಂದೆ ಅವನು ದೇಹವನ್ನು ಜಲದಲ್ಲೇ ಅಂದರೆ ಸರಯೂ ನದಿಯಲ್ಲಿ ವಿಸರ್ಜಿಸಿದ ಬಗ್ಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ಕಂಡುಬಂದಿರುವುದು ಉಲ್ಲೇಖಾರ್ಹ. ಇಲ್ಲಿ ಈ ಗಜಕೇಸರಿ ಯೋಗವು ಶ್ರೀರಾಮಚಂದ್ರನನ್ನು ಕೊನೆಯವರೆಗೆ ಕಾಪಾಡುವುದರ ಬಗ್ಗೆ ಧೈರ್ಯದಿಂದ ಏನು ಬಂದರೂ ಎದುರಿಸುವುದಕ್ಕೆ ಸಹಾಯವಾಗಿದೆ ಅಷ್ಟೇ ಹೊರತು ಮತ್ತೇನೂ ಆಗಿರುವುದಿಲ್ಲ. ಶ್ರೀರಾಮನು ಖಾಸಗಿ ಜೀವನದಲ್ಲಿನ ಏರುಪೇರುಗಳನ್ನು ಸರಿಪಡಿಸಲಾರದ ನಿಸ್ಸಹಾಯಕ ವ್ಯಕ್ತಿಯಾಗುತ್ತಾನೆ. ಇಲ್ಲಿ ಶನಿ ತನ್ನ ತೀಕ್ಷ್ಣ ದೃಷ್ಟಿಯಿಂದ ಹಿಡಿತ ಸಾಧಿಸಿರುತ್ತಾನೆ. ಜನನ ಕಾಲದಲ್ಲಿ ಗುರುದಶಾ 5 ವರ್ಷ ಬಿಟ್ಟರೆ ಮುಂದಿನ ಪ್ರೌಢ ಭಾಗವೆಲ್ಲ ಶನಿದಶಾ ಆಳ್ವಿಕೆಗೊಳಪಟ್ಟಿದ್ದು ನಂತರ ಬುಧನದಾಗಿರುತ್ತದೆ. ಇನ್ನು ಜಾತಕದಲ್ಲಿನ ಭಾವವನ್ನು ಗಮನಿಸೋಣ. 1ನೇ ಭಾವ ತನುಸ್ಥಾನ. ಚಂದ್ರನು ಪುನರ್ವಸು 4ನೇ ಪಾದ ಕರ್ಕಾಟಕ ರಾಶಿಯಲ್ಲಿರುವುದರಿಂದ ವರ್ಗೋತ್ತಮವೆನಿಸಿ ಚಂದ್ರೋ ಯಶೋ ನಿರ್ಮಲಂ ಎಂಬಂತೆ ಅವನು ಯಶಸ್ಸಿಗೂ ನಿರ್ಮಲ ಮನಸ್ಸಿಗೂ ಕಾರಣನಾಗಿರುತ್ತಾನೆ. ಅಂಗಾರಕನು ದಶಮಾಧಿಕಾರ ಪಂಚಮಾಧಿಕಾರ ಪಡೆದು ಸಪ್ತಮದಲ್ಲಿ ಉಚ್ಚತ್ವ ಪಡೆದಿರುವುದರಿಂದ ಶ್ರೀರಾಮನು ಕೀರ್ತಿವಂತನೂ ಅಜೇಯನೂ ಆಗಿರುತ್ತಾನೆ. ಪುತ್ರಾಧಿಪನೂ ಆಗಿರುವುದರಿಂದ ಮಕ್ಕಳು ಸಹ ತಂದೆಯಂತೆಯೇ ಕೀರ್ತಿವಂತರಾಗಿರುತ್ತಾರೆ. ತಂದೆಗೆ ಪುತ್ರರು ಎದುರಾಳಿಗಳೂ ಆಗುತ್ತಾರೆ. ಪುತ್ರಾಧಿಪ ಕುಜನು ಪುತ್ರಕಾರಕ ಗುರುವೂ ಹಾಗೂ ಲಗ್ನಾಧಿಪತಿ ಚಂದ್ರನು ನೋಡುವುದರಿಂದ ಲಗ್ನ ಬಲಿಷ್ಠ. ಅಂತೆಯೇ ಮಕ್ಕಳಲ್ಲೂ ಶೌರ್ಯ ಪ್ರತಾಪ ಸಾಹಸಿ ಗುಣಗಳು ಹಾಗೂ ಒಳ್ಳೆಯ ಗುರುವಿನ ಆಶ್ರಯ ಪ್ರತಿಭೆ ಪ್ರಕಾಶಿಸಲು ಅವಕಾಶವಾಗುವಿಕೆ ಮುಂತಾದ ಗುಣಗಳು ಕಂಡುಬರುತ್ತವೆ. ಶ್ರೀರಾಮನು ಬೆಳೆದದ್ದು ಚಿನ್ನದ ತೊಟ್ಟಿಲಲ್ಲಿ, ಓಡಾಡಿದ್ದು ಅರಮನೆಯಲ್ಲಿ, ಲಾಲನೆ ಪಾಲನೆ ಮಾತೆಯರ ಮಡಿಲಲ್ಲಿ, ಇವೆಲ್ಲವೂ ಬಾಲ್ಯದ ಮಾತ್ರವೇ ನಡೆಯಿತು. ತದನಂತರ ಆದದ್ದು ತದ್ವಿರುದ್ಧವೇ. ಮುಂದೆ ಒಂದೊಂದು ಘಟನೆಯು ಪುಂಖಾನುಪುಂಖವಾಗಿ ಏರುಪೇರಾಯಿತು. ಇನ್ನು 2ನೇ ಭಾವ ಕುಟುಂಬಸ್ಥಾನ. ಈ ಭಾವದ ಅಧಿಪತಿ ರವಿ. ರವಿಯೂ ಜಾತಕದಲ್ಲಿ ಉಚ್ಚನಾಗಿರುತ್ತಾನೆ. ಕುಟುಂಬಾಧಿಪತಿಯನ್ನು ಶನಿಯು ನೋಡುವುದರಿಂದಲೂ, ಕುಟುಂಬಸ್ಥಾನವನ್ನು ಕುಜನು ನೋಡುವುದರಿಂದಲೂ ಗೃಹ ಛಿದ್ರ ಹಾಗೂ ಅಶಾಂತಿ ಕಾಣಬರುತ್ತದೆ. 4 ಉಚ್ಚಗ್ರಹಗಳು ಕೇಂದ್ರಗಳಲ್ಲಿ ಇರುವುದರಿಂದ ಪ್ರಾಪಂಚಿಕ ವ್ಯವಹಾರಗಳೆಲ್ಲವೂ ಸುಲಭವಾಗಿ ಪರಿಹಾರವಾಗುತ್ತಿದ್ದವು. ರವಿ ಶನಿಯು ಸಮಸಪ್ತಕದಲ್ಲಿರುವುದರಿಂದ ರಾಜ್ಯಭಂಗ ರಾಜ್ಯಭಾರವೂ ಭಂಗವಾಗಿರುವುದು ಗೋಚರಿಸುತ್ತದೆ. ದಶಮದ ರವಿ ಮತ್ತು ಕುಟುಂಬ ಸ್ಥಾನವು ಕುಜನಿಂದ ಬಾಧಿತವಾಗಿದೆ.
ಅಲ್ಲದೆ ರವಿ ಗುರು ಚಂದ್ರ ಕುಜರು ಶನಿಯಿಂದ ಬಾಧಿತರು. ಜ್ಯೋತಿಷಾಸ್ತ್ರದಲ್ಲಿ ದಶಮಸ್ಥಾಪನವನ್ನು ಉದ್ಯೋಗ ಕರ್ಮ ಕೀರ್ತಿ ಅಧಿಕಾರ ಆಜ್ಞೆ ಇವುಗಳ ಉಗಮ ಸ್ಥಾನ ಎಂದು ಗುರುತಿಸಿದೆ. ದಶಮಸ್ಥಾನಕ್ಕೆ ಯಾವುದೇ ಶುಭಗ್ರಹದ ದೃಷ್ಟಿ ಇಲ್ಲ. ಅಧಿಕಾರ ಸೂಚಿಸುವ ರವಿಗೆ ಪಾಪಗ್ರಹದ ದೃಷ್ಟಿ. ಶ್ರೀರಾಮನು ಅಷ್ಟಾಗಿ ಕುಟುಂಬ ಪಾಲನೆಗೆ ಗಮನ ಹರಿಸಲಿಲ್ಲವೆಂಬುದನ್ನು ಗಮನಿಸಬಹುದು. ಲೋಕ ಕಲ್ಯಾಣಕ್ಕೆಂದೇ ಜನ್ಮಿಸಿದ ಶ್ರೀರಾಮಚಂದ್ರನು ಪ್ರಜಾಚಿಂತನೆಯಲ್ಲಿದ್ದು ಯಾವಾಗಲೂ ಪ್ರಜೆಗಳ ಆನಂದವನ್ನೇ ಎದುರು ನೋಡುತ್ತಿದ್ದನು. ಆದ್ದರಿಂದಲೇ ಅವನಿಗೆ ಕೀರ್ತಿ ಯಶಸ್ಸು ಬಂದವು. ಕರ್ಕಾಟಕ ಲಗ್ನಕ್ಕೆ ಅಂಗಾರಕನೊಬ್ಬನೇ ರಾಜಯೋಗಕಾರಕ ಎಂಬುದು ಜ್ಯೋತಿಷ ಸಿದ್ಧಾಂತವಾಗಿದ್ದರೂ ಶ್ರೀರಾಮಚಂದ್ರನಿಗೆ ರಾಜ್ಯಭಂಗ ತಪ್ಪಲಿಲ್ಲ. ಮೂರನೇ ಭಾವ ಭ್ರಾತೃಸ್ಥಾನ. ಈ ಜಾತಕದಲ್ಲಿನ ಮೂರನೇ ಭಾವವು ಭ್ರಾತೃ ಪೌರುಷ ವಿಕ್ರಮ ವಿಜಯ ಸ್ಥಾನಗಳು ಬುಧನ ಅಧಿಪತ್ಯವನ್ನು ಪಡೆದಿವೆ. ಬುಧನು ಬುದ್ಧಿಗೆ ಮಾತಿಗೆ ಸ್ನೇಹಕ್ಕೆ ಹೆಸರಾದವನು. ಬುಧನು ಲಗ್ನಕ್ಕೆ ಭಾಗ್ಯಸ್ಥಾನದಲ್ಲಿರುವನು. ಮೀನರಾಶಿಯು ಬುಧನಿಗೆ ನೀಚ ಸ್ಥಾನವೆಂದು ಪರಿಗಣಿಸಿದೆ. ಶುಕ್ರನು ಅದೇ ಮೀನರಾಶಿಯಲ್ಲಿ ಉಚ್ಚತ್ವ ಪಡೆದಿರುವುದರಿಂದಲೂ ಅಲ್ಲದೆ ಮೀನರಾಶಿಯ ಅಧಿಪತಿಯು ಉಚ್ಚನಾಗಿರುವುದರಿಂದಲೂ ಬುಧನಿಗೆ ನೀಚ ಭಂಗವಾಗಿದೆ. ಆದ್ದರಿಂದ ಭ್ರಾತೃವರ್ಗಕ್ಕೆ ರಾಜ್ಯಕೋಶ ದೊರಕಿರುವುದಾಗಿದೆ. ಶ್ರೀರಾಮಚಂದ್ರನು ಕೇವಲ ತತ್ವನಿಷ್ಠ ಸತ್ಯನಿರತ ಧರ್ಮಪರಾಯಣನೂ ಆಗಿದ್ದನು. ಉಚ್ಚ ಗ್ರಹಗಳ ಸಂಯೋಗವು ಗುರುವಿನ ದೃಷ್ಟಿ ಧನುರ್ವಿದ್ಯೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿರುವುದಾಗಿದೆ. ಗುಣ ಮೌಲ್ಯಗಳಿಗೆ ಆದರ್ಶ ನೀಡುವ ಶ್ರೀರಾಮನ ವ್ಯಕ್ತಿತ್ವ ಹಾಗೂ ಸ್ನೇಹತ್ವವನ್ನು ಮಾತ್ರ ಕಾಣುವುದಾಗಿದೆ. ಇವನು ಸ್ಪರ್ಶಿಸಿದ ವಸ್ತುಗಳೆಲ್ಲವೂ ಮೋಕ್ಷಗೊಂಡಿವೆ, ಇವನ ದರ್ಶನದಿಂದ ಪಾವನವಾಗಿವೆ. ಉದಾಹರಣೆಗೆ ಅಹಲ್ಯೆಗೆ ಶಾಪ ವಿಮೋಚನೆ, ಜಟಾಯು ಕಬಂಧನಿಗೆ ಮೋಕ್ಷ ಪ್ರಾಪ್ತಿ, ಇಂದ್ರನ ಕರೆಗೆ ದೇವಲೋಕಕ್ಕೆ ಹೋಗಲು ಅಪೇಕ್ಷೆ ಪಡದ ಶರಭಂಗ ಮಹರ್ಷಿಗಳು ಆಗತಾನೇ ಸುತೀಕ್ಷ್ಣ ಮುನಿಗಳಿಂದ ತಿಳಿದು ಅವರನ್ನು ನೋಡಲು ಹೋದಾಗ ಪರಿಚಯಗೊಂಡ ರಾಮನನ್ನು ನೋಡಿದ ಒಡನೆಯೇ ಪರಂಧಾಮವನ್ನು ಸೇರಿದರೆಂದು ಶ್ರೀರಾಮ ದರ್ಶನ ಭಾಗ್ಯ ಅಂತಹುದು ಎಂಬ ಬಗ್ಗೆ ಶ್ರೀಮದ್ ರಾಮಾಯಣದಲ್ಲಿ ಉಲ್ಲೇಖವಿದೆ. ಇದೆಲ್ಲ ಶುಕ್ರ ಬುಧ ಇವರಿಂದ ಆಗಿರುವ ಬಳುವಳಿಯೇ ಆಗಿದೆ. ತೃತೀಯಾಧಿಪತ್ಯವನ್ನು ಪಡೆದ ಬುಧನು ಉಚ್ಚಗ್ರಹವಾದ ಶುಕ್ರನ ಸಂಪರ್ಕ ಹೊಂದಿ ಭಾಗ್ಯದಲ್ಲಿ ಇದ್ದು ತೃತೀಯ ಸ್ಥಾನ ವೀಕ್ಷಿಸುವುದರಿಂದ ಶ್ರೀರಾಮಚಂದ್ರನು ಅಜೇಯನಾಗುವುದಕ್ಕೆ ಯುದ್ಧ ವಿಶಾರದನಾಗುವುದಕ್ಕೆ ಕಾರಣಕರ್ತರಾಗುತ್ತಾರೆ. ಹಾಗೂ ಈ ಗ್ರಹಗಳನ್ನು ಬೇರೆ ಯಾವುದೇ ಗ್ರಹಗಳು ಗುರು ಹೊರತು ಹೊರಡಿಸಿ ವೀಕ್ಷಿಸುವುದಿಲ್ಲ. ಆದ್ದರಿಂದ ಬುಧ ಶುಕ್ರರು ಜಾತಕದಲ್ಲಿ ಬಲಿಷ್ಠರಾಗಿರುತ್ತಾರೆ ಮತ್ತು ಗುರುವಿನ ಪ್ರಭಾವಕ್ಕೆ ಒಳಪಟ್ಟಿರುತ್ತಾರೆ. ನಾಲ್ಕನೇ ಭಾವ. ಈ ಭಾವವು ಮಾತೃಪ್ರೇಮ, ಮಮತೆ, ಹೃದಯ ನೀತಿ, ಸಹಾಯಕ ಸುಖ, ಪ್ರೇಮಸ್ಥಾನ ಅಲ್ಲದೆ ಹೃದಯ ವಿದ್ಯೆ, ಆತ್ಮವಿದ್ಯೆ ಇವೆಲ್ಲದರ ಉಗಮಸ್ಥಾನ. ಇದನ್ನು ಅವಲೋಕಿಸಿದಾಗ ಲಗ್ನಕ್ಕೆ 7-8 ಅಧಿಪತಿಯಾದ ಶನಿ ಮಹಾತ್ಮನು ಚತುರ್ಥ ಕೇಂದ್ರದಲ್ಲಿದ್ದಾನೆ ಹಾಗೂ ಸುಖ ಸ್ಥಾನಕ್ಕೆ ರವಿ ದೃಷ್ಟಿ ಇದೆ. ಲಗ್ನದಲ್ಲಿನ ಗ್ರಹಗಳನ್ನು ಲಗ್ನವನ್ನು ಸಹ ಶನಿಯು ಪ್ರಬಲ ದೃಷ್ಟಿಯಿಂದ ವೀಕ್ಷಿಸುತ್ತಾನೆ. ಪಾಪಗ್ರಹವಾದ ಶನಿಯು ಸುಖಭಾವದಲ್ಲಿರುವುದರಿಂದ ಶಾಂತಿ ಸುಖಕ್ಕೆ ಭಂಗ ಬಂದಿದೆ. ರಾಮನಿಗೆ ಈ ಯೋಗದಿಂದ ತನ್ನ ಸುಖವಾಗಲಿ ಮಾತೃಸುಖವಾಗಲಿ ಇಲ್ಲ ಎಂದು ಕಾಣಬಹುದು. ವಿರೋಧವೇನೂ ಇಲ್ಲದಿದ್ದರೂ ಸುಖ ಶೂನ್ಯ. ಇದು ಶನಿ ಸ್ಥಿತಿಯ ಫಲಪ್ರಭಾವ. 9ನೇ ಅಧಿಪತಿ ಪಿತೃಸ್ಥಾನಾಧಿಪತಿ. ಲಗ್ನದಲ್ಲಿರುವ ಗುರುವನ್ನು ವೀಕ್ಷಿಸುವುದರಿಂದ ತಂದೆಗೂ ಸುಖ ಎಂಬುದು ಸ್ವಪ್ನದಂತೆ ಆಗಿರುವುದನ್ನು ಕಾಣಬಹುದು. ರಾಮನಿಗೆ ವಾನರರ ಆಕಸ್ಮಿಕ ಸ್ನೇಹವಾದ್ದರಿಂದ ಮನುಷ್ಯರಿಂದ ಸಹಾಯ ಯಾಚಿಸಲಿಲ್ಲ. ವನದಲ್ಲಿ ಸಂಚರಿಸುತ್ತಿದ್ದ ವಾನರರು ಮತ್ತು ಭಲ್ಲೂಕ ಇವರುಗಳು ಅವರಾಗಿಯೇ ಸಹಾಯಕ್ಕೆ ಬಂದರು. ಶ್ರೀರಾಮನು ಸೈನ್ಯವನ್ನು ಕಟ್ಟಲೇ ಇಲ್ಲ, ಆಯುಧಗಳ ಆಶ್ರಯವೇ ಇಲ್ಲ. ಕಪಿಗಳು ಹಿಡಿದಿದ್ದೇ ಆಯುಧಗಳು. ಪ್ರಾಮಾಣಿಕವಾಗಿ ಶ್ರೀರಾಮನಿಗೆ ಸಹಾಯವನ್ನು ಮಾಡಿ ಅವುಗಳೂ ಸಹ ಕೀರ್ತಿ ಭಾಜನವಾದವು. ಹೀಗೆ ಈ ಗ್ರಹದ ಪ್ರಭಾವದಿಂದ ಅಮೃತಮಯ ಸ್ನೇಹ ಪಡೆದನೆಂದೇ ಭಾವವು. ಲೋಕೋದ್ಧಾರಕ, ಯುಗಪುರುಷ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಭಜನೆಯನ್ನು ಶನಿವಾರವೇ ಮಾಡುತ್ತಿರುವುದನ್ನು ಗಮನಿಸಬಹುದು. ಶನಿಗ್ರಹವು ಶ್ರೀರಾಮಚಂದ್ರನ ಜಾತಕದಲ್ಲಿ ನಿಷ್ಫಲ ಪ್ರಭಾವಿತವಾಗಿದ್ದರೂ
ಶ್ರೀರಾಮ ನಾಮ ಮಂತ್ರವು ತಾರಕ ಮಂತ್ರವಾಗಿದೆ. ಇನ್ನು ಐದನೇ ಭಾವವನ್ನು ಗಮನಿಸೋಣ. ಈ ಭಾವವು ವಿಶೇಷವಾಗಿ ಪೂರ್ವ ಪುಣ್ಯಸ್ಥಾನ, ಮಂತ್ರಸ್ಥಾನ, ವಿದ್ಯಾಸ್ಥಾನ, ಪುತ್ರಸ್ಥಾನ, ಹಿಂದಿನ ಸಂಸ್ಕಾರದಿಂದ ಅರ್ಜಿಸಿದ ವಿದ್ಯೆ, ಪ್ರಾವೀಣ್ಯತೆ, ರಾಜಮಾನ್ಯತೆ ಇತ್ಯಾದಿಗಳನ್ನು ತಿಳಿಯುವ ಭಾವವಾಗಿದೆ. ಕರ್ಮವಾಸನೆ ಫಲಕ್ಕೆ ತಕ್ಕಂತೆ ಬಂದೊದಗುತ್ತದೆ. ಈ ಹಿನ್ನೆಲೆಯಲ್ಲಿ ಈ ಸ್ಥಾನದ ಆಧಿಪತ್ಯವನ್ನು ಈ ಲಗ್ನಕ್ಕೆ ಯೋಗಕಾರಕನಾದ ಕುಜನೇ ಪಡೆದಿದ್ದಾನೆ. ಇವನಿಗೆ ಪಂಚಮ ದಶಮಾಧಿಪತ್ಯ ಅಧಿಕಾರವಿರುವುದರಿಂದ ಹಾಗೂ ಇವನು ಉಚ್ಚ ರಾಶಿಗತನಾಗಿರುವ ಕಾರಣ ಮತ್ತು ಪಂಚಮವನ್ನು ಹಾಗೂ ಕುಜನನ್ನು ಗುರುವು ದೃಷ್ಟಿಸುವುದರಿಂದ ವೀರಪುರುಷರೂ ದೈವಭಕ್ತರೂ ಸ್ಫುರದ್ರೂಪಿ ಕುಲದೀಪಕರಾದ ಮಕ್ಕಳನ್ನು ಕಾಣಬಹುದು. ರಾಮಾಯಣದಲ್ಲಿ ಲವಕುಶರ ಗಾಯನ ಅತ್ಯಂತ ವಿಶಿಷ್ಟವಾದುದು. ಆರನೇ ಭಾವ ಋಣ, ರೋಗ, ದಾರಿದ್ರ, ಶತ್ರು, ನಾನಾ ವಿಧವಾದ ಕಷ್ಟಕಾರ್ಪಣ್ಯಗಳ ಉಗಮಸ್ಥಾನ. ಇಲ್ಲಿ ಪಾಪಗ್ರಹಗಳು ಆಕ್ರಮಿಸಿಕೊಂಡು ಅಧಿಕಾರ ಮಾಡಿದರೆ ದುಷ್ಪರಿಣಾಮವೇ ಜಾಸ್ತಿ ಹಾಗೂ ಶತ್ರುಗಳು ಭಾವನೆಗಳಿಗೆ ಒಳಪಟ್ಟು ವೃದ್ಧಿ ಆಗುತ್ತಲೇ ಇರುತ್ತಾರೆ. ಆದರೆ ಶುಭಗ್ರಹ ಬಿದ್ದರೆ ನಾಶ ಹೊಂದುತ್ತಲೇ ಇರುತ್ತಾರೆ. ಇಲ್ಲಿ ಗಮನಿಸಿದರೆ ಆರನೇ ಅಧಿಪತ್ಯಕ್ಕೆ ಗುರುವೇ ಆಗಿದ್ದು ಅವನು ಲಗ್ನದಲ್ಲೇ ಇರುತ್ತಾನೆ. ತನುಭಾವದಲ್ಲಿ ಗುರು ಷಷ್ಠ ಸ್ಥಾನಾಧಿಪತಿ ಇರುವುದು ಗೃಹತ್ಯ ಯೋಗವನ್ನು ಸೂಚಿಸುವುದು. ರಾವಣನು ರಾಮನಿಗೆ ನಿಜವಾದ ದೀರ್ಘ ಶತ್ರುವೇನೂ ಅಲ್ಲ, ತಾತ್ಕಾಲಿಕ ಶತ್ರುಗಳು ಅವರಾಗಿಯೇ ವಿಪತ್ತನ್ನು ಅರಸಿ ಬಂದವರು ಆಗಿರುತ್ತಾರೆ. ಆದ್ದರಿಂದ ಶ್ರೀರಾಮನೇ ಸೀತೆಯನ್ನು ಹುಡುಕುವ ನೆಪದಲ್ಲಿ ಶತ್ರುವಾದ ರಾವಣನನ್ನು ಗುರುತಿಸಿ ಹುಡುಕಿದ. ರಾವಣಾದಿಗಳು ತಮ್ಮ ಮೋಕ್ಷ ಸಾಧನೆಗಾಗಿ ಇಷ್ಟಾರ್ಥ ಸಿದ್ಧಿಗಾಗಿ ಎದುರಾದರೆಂದು ಭಾವಿಸಬಹುದು. ಇದನ್ನು ಬಿಟ್ಟರೆ ರಾಮನಿಗೆ ಶತ್ರುಗಳೇ ಇರಲಿಲ್ಲ. ರಾಹುವೇ ಇದ್ದು ರಾಹುರ್ ಬಾಹುಬಲ ಎಂಬಂತೆ ರಾವಣನಿಗೆ ಬಲವೃದ್ಧಿಯಾಗಿದ್ದು ಅದರಲ್ಲೂ ಸಪ್ತಮದಲ್ಲಿ ಉಚ್ಚ ಕುಜನಿರುವುದು ರಾವಣನ ಶಕ್ತಿಯನ್ನು ಸೂಚಿಸುವುದು. ವನ, ದುರ್ಗಮ ಪ್ರದೇಶ, ಪರ್ವತ ತಪ್ಪಲು ಪ್ರದೇಶಗಳು ಶನಿಗ್ರಹಕ್ಕೆ ಸಂಬಂಧಿಸಿದ್ದು ಅವುಗಳನ್ನು ಶನಿಯು ಆಳುತ್ತಾನೆ. ಶ್ರೀರಾಮನಿಗೆ ಅರಣ್ಯವಾಸ ಶನಿಯಿಂದಲೇ ಪ್ರೇರಕ. ಅಲ್ಲಿ ಶನಿಯದೇ ರಾಜ್ಯಭಾರ. ಬೇರೆ ಯಾರದೋ ಕೈವಾಡದಲ್ಲಿ ಅವನು ಹೇಳಿ ಮಾಡಿಸಿದಂತೆ ಶ್ರೀರಾಮನು ನಡೆದಿದ್ದು. ಆದ್ದರಿಂದ ಧರ್ಮಬುದ್ಧಿಗಳು, ರಾಕ್ಷಸರ ದಮನ, ಅವರಿಗೆಲ್ಲ ರಾಮನಿಂದಲೇ ಸಾಯುಜ್ಯ ಆಗಬೇಕಾಗಿರುತ್ತದೆ. ಇಲ್ಲಿ ಶನಿಯು ತನ್ನ ಪ್ರಾಬಲ್ಯದಿಂದ ರಾಮನನ್ನು ಮುನ್ನಡೆಸಿದ. ಆದರೆ ಇದೇ ಶನಿಯು ತಮೋಗುಣ ಪ್ರಣೀತನಾದ ರಾವಣಾದಿ ರಾಕ್ಷಸರಿಗೆ ಯಮಕಂಟಕನಾದ. ರಾವಣನ ಸಾಮ್ರಾಜ್ಯವನ್ನು ಅಳಿಸಿ ಹಾಕಿದ ಶ್ರೀರಾಮನೇ ತೋರಿಕೆಗೆ ಕಷ್ಟ ಅನುಭವಿಸಿದಂತೆ ಕಂಡರೂ ಅದರಲ್ಲಿ ಸಫಲನಾದ. ಇಲ್ಲಿ ರಾಜ್ಯಲಕ್ಷ್ಮಿಯು ರಾವಣನಿಗೆ ವಸ್ತು ರೂಪದಲ್ಲಿ ಸೇರಿ ಅಡ್ಡಾಡಿದಳು. ಅದೆಲ್ಲ ಅಶಾಶ್ವತವಾದದ್ದು, ಆದ್ದರಿಂದ ಅದೆಲ್ಲ ಕೊನೆಗೆ ನಾಶವಾಯಿತು. ಆದರೆ ಕೊನೆಗೆ ಎಲ್ಲರನ್ನೂ ನಾಶಪಡಿಸಿತು. ಇಲ್ಲಿ ರಾಮನಿಗೆ ರಾಜ್ಯಲಕ್ಷ್ಮಿಯು ಹಿಂದೆ ತಿಳಿಸಿದಂತೆ ಅಯೋಧ್ಯೆಯಲ್ಲಿ ಯಾವ ವಸ್ತುವಿನಲ್ಲೂ ಸೇರಲಾರದೆ ಏನೂ ತೋಚಿದೆ ಅವಳು ಕೊನೆಗೆ ಶ್ರೀರಾಮನಾಮದಲ್ಲಿ ವಿಜೃಂಭಿಸಿದಳು. ಇಂದಿಗೂ ದೇಶದ ಮೂಲೆ ಮೂಲೆಯಲ್ಲೂ ಕೋಟಿ ಕೋಟಿ ಜನಗಳು ರಾಮನಾಮ ಜಪಿಸುವುದನ್ನು ಕಾಣಬಹುದು. ಆದ್ದರಿಂದ ನಾವುಗಳು ಲಕ್ಷ್ಮಿಯನ್ನು ಈ ರೀತಿ ಬರುವುದಕ್ಕೆ ಚಿಂತಿಸಬೇಕಾಗಿದೆ. ಏಳನೇ ಭಾವವು ಕಳತ್ರ, ದೈವಚಿಂತನೆ, ಕಾಮ, ಭೋಗ, ಎದುರಾಳಿ, ಪ್ರಯಾಣ, ಗಾಂಭೀರ್ಯ, ಅರಣ್ಯವನ್ನು ಶನಿಯೇ ಸೂಚಿಸುತ್ತಾನೆ. ಇವುಗಳನ್ನು ಸ್ಥೂಲವಾಗಿ ನೋಡಬಹುದಾದ ಭಾವ ಏಳನೇ ಮನೆ. ಈ ಭಾವದಲ್ಲಿ ಐದನೇ ಅಧಿಪತಿ ಕುಜನು ಆಸೀನನಾಗಿದ್ದು ಆರು ಒಂಬತ್ತನೇ ಅಧಿಪತಿ ಗುರುವಿನಿಂದ ವೀಕ್ಷಿಸಲ್ಪಡುತ್ತಾನೆ. ಪುತ್ರಕಾರಕನು ಪಂಚಮಾಧಿಪತಿಯನ್ನು ನೋಡುತ್ತಾನೆ. ಪಂಚಮಾಧಿಪತಿಯು ಪ್ರಬಲ ಹಾಗೂ ಉಚ್ಚತ್ವ ಪಡೆದಿದ್ದಾನೆ, ತಂದೆಗಿಂತಲೂ ಪ್ರಬಲರು ಎಂಬುದನ್ನು ತೋರಿಸುತ್ತಾನೆ. ಹಾಗೂ ಷಷ್ಠಾಧಿಪತಿ ವೀಕ್ಷಿಸಿದ್ದರಿಂದ ಮಕ್ಕಳ ಬಾಲ್ಯ ಪರಿಚಯಕ್ಕೆ ಭಂಗ ಬಂದಿದೆ. ತಮೋಸ್ಥಾನದ ಮಹಿಮೆಯಿಂದಾಗಿ ಶ್ರೀರಾಮನಿಗೆ ಮಕ್ಕಳ ಆಟಪಾಠ ನೋಡುವ ಭಾಗ್ಯವಿಲ್ಲ. ಏಳನೇ ಅಧಿಪತಿಯಾದ ಶನಿಯು ಉಚ್ಚತ್ವ ಪಡೆದಿದ್ದಾನೆ. ಪ್ರಯುಕ್ತ ಕಳತ್ರವು ಬಲಿಷ್ಠವಾಗಿದೆ. ಸಪ್ತಮ ಸ್ಥಾನಾಧಿಪತಿ, ಸಪ್ತಮ ಕಾರಕ ಇವರು ಷಷ್ಠಾಷ್ಟಕ ಯೋಗದಲ್ಲಿರುವುದರಿಂದ ಸುಖ ಪೂರ್ಣವಾಗಿ ಭಂಗವಾಗಿದೆ. ನಿರ್ಲಿಪ್ತ ಕಾಮನೆಗಳನ್ನೇ ಸೂಚಿಸಿರುವಂತೆ ಇದೆ. ನೋಡುಗರ ಭಾವನೆಗೆ ವಿರುದ್ಧ ತತ್ವದಲ್ಲಿ ಗ್ರಹಗಳು ಆಸೀನರಾಗಿದ್ದಾರೆ. ಸುಖಾಧಿಪತಿ ಹಾಗೂ ಕಾರಕನು ಆದ ಶುಕ್ರ ಶತ್ರು ಕ್ಷೇತ್ರದಲ್ಲಿರುವುದು,
ನಾಲ್ಕನೇ ಸ್ಥಾನದಲ್ಲಿ ಅಂದರೆ ಕಷ್ಟ ದುಃಖ ಸೂಚಕ ಗ್ರಹ ಶನಿ ಸ್ವಾಮಿ ನಾಲ್ಕನೇ ಸ್ಥಾನದಲ್ಲಿರುವುದು ಅಶುಭದಾಯಕ. ಸುಖ ಪರಸ್ಪರ ಪತಿ ಪತ್ನಿ ಇಬ್ಬರಿಗೂ ಲಭ್ಯವಿಲ್ಲ. ಆದ್ದರಿಂದ ಕಷ್ಟ ನಷ್ಟಗಳನ್ನು ಸಾಹಸಗಳನ್ನು ಎದುರಿಸಿದ ರೀತಿ ಬೇರೆ ಬೇರೆ. ಇನ್ನೊಂದು ವಿಶೇಷವೆಂದರೆ ಸೂರ್ಯ ಶನಿಗಳು ಮಿತ್ರಕ್ಷೇತ್ರ ಪಡೆದು ಉಚ್ಚರಾದರೆ ಶುಕ್ರ ಗುರು ಹಾಗೂ ಕುಜನು ಶತ್ರುಕ್ಷೇತ್ರದಲ್ಲಿ ಬಲವಾಗಿದ್ದು ಉಚ್ಚತ್ವ ಪಡೆದರು. ಹೋರಾಟ ಆದದ್ದು ಯುದ್ಧ ಅನಿವಾರ್ಯವೆಂದು ತಿಳಿಯಬೇಕು. ಸೀತೆಯ ವಿಷಯಕ್ಕಿಂತ ಮಾಯೆಯೇ ಇಲ್ಲಿ ಸ್ಥಾನ ಬಲವಾಗಿದ್ದು ಅದರ ಮುಸುಕಿನಲ್ಲಿ ಇವರೆಲ್ಲ ಬಂಧಿಗಳು ಅಷ್ಟೇ. ಒಳ್ಳೆಯ ಸದ್ಗುಣ ಸಂಪನ್ನ ಅಪ್ರತಿಮ ಸೌಂದರ್ಯಗಳ ಪತ್ನಿ ದೊರೆತು ಕಲ್ಯಾಣವಾಗಿದೆ ಅಷ್ಟೇ. ಎಂಟನೇ ಭಾವವನ್ನು ಗಮನಿಸಿದಲ್ಲಿ ಈ ಅಧಿಪತ್ಯವನ್ನು ಶನಿ ಪಡೆದಿದ್ದಾನೆ. ನಷ್ಟದ ಜಾಗ, ಆಯುಭಾವ, ರಂಧ್ರ, ರಿಪುಸ್ಥಾನ, ಪಾಪದ ಉಗಮಸ್ಥಾನ, ಅಷ್ಟಮಾಧಿಪ ಉಚ್ಚತ್ವ ಪಡೆದಿದ್ದಾನೆ. ಆ ಭಾವಕ್ಕೆ ಭಾಗದಲ್ಲಿರುವವನು ಅಂದರೆ ಒಂಬತ್ತರಲ್ಲಿ ಅಂದರೆ ಶ್ರೀರಾಮನು ಏನನ್ನು ಬಯಸಲಿಲ್ಲವೋ ಅವೇ ಒಂದು ಭಾಗ್ಯವೆನಿಸಿದವು. ಅಂದರೆ ಬಯಸದೇ ಬಂದ ಭಾಗ್ಯ ಎಂದು ಅರ್ಥೈಸಬಹುದು. ಶನಿಗೆ ಶುಭಗ್ರಹಗಳ ವೀಕ್ಷಣೆಯೇ ಇಲ್ಲ. ಕಷ್ಟ ಕಾರ್ಪಣ್ಯಗಳಿಗೆ ಕೊನೆ ಮೊದಲಿಲ್ಲವೆಂದಂತಾಯಿತು. ಅಷ್ಟಮಾಧಿಪತಿಯೇ ಲಗ್ನವನ್ನು ಚಂದ್ರನನ್ನು ಉಚ್ಚ ದೃಷ್ಟಿಯಲ್ಲಿ ನೋಡಿದ್ದರಿಂದ ಹಿಂದೆ ಸೂಚಿಸಿದಂತೆ ಜೀವನ ಬೇಸರಗೊಂಡು ಜೀವನ ಮೌಲ್ಯ ಇಷ್ಟೇ ಎಂದು ಮನದಲ್ಲಿ ಚಿಂತಿಸಿ ನೊಂದು ಬೆಂದು ತನ್ನ ಅವತಾರ ಸಾಕೆಂದು ಭಾವಿಸಿ ಜಲಶಾಯಿಯಾದವನು ಅವತಾರ ಸಮಾಪ್ತಿಯಾಯಿತು. ಸಪ್ತಮಾಧಿಪತಿಯು ತುಲಾರಾಶಿಯಲ್ಲಿದ್ದು ಅದು ಪಾತಾಳವನ್ನು ತೋರಿಸುತ್ತೆ. ಕಾಲಗರ್ಭದಲ್ಲಿ ಭೂತಲವನ್ನು ಸೀತಾಮಾತೆಯು ಸೇರಿದಳು ಎಂಬುದು ಸಪ್ತಮ ಅಷ್ಟಮಾಧಿಪನು ಚತುರ್ಥದಲ್ಲಿ ಸುಖಹೀನನನ್ನಾಗಿ ಮಾಡಿರುವುದನ್ನು ಪುಷ್ಟೀಕರಿಸುವಂತಿದೆ. ಸಪ್ತಮಾಧಿಪತಿ ಅಷ್ಟಮಾಧಿಪತಿ ದಶೆಯೇ ಈ ಕಷ್ಟಗಳಿಗೆ ಕಾರಣವು. ಒಂಬತ್ತನೇ ಭಾವ. ಈ ಭಾವವು ಧರ್ಮ, ಪಿತೃಸ್ಥಾನ, ರಾಜಸನ್ಮಾನ, ಲೋಕಗೌರವ, ಸಂಪತ್ತು, ತತ್ವ ವೇದಾಂತ, ಪೂಜ್ಯಸ್ಥಾನ, ಸಕಲ ಸಂಪತ್ತು, ವೃದ್ಧಿ, ಉಗಮಸ್ಥಾನ, ಭಾಗ್ಯೋದಯ, ಅದೃಷ್ಟ ಇತ್ಯಾದಿ ಸೂಚಿಸುತ್ತದೆ. ರಂಧ್ರಾಧಿಪ ಶನಿ ಭಾಗ್ಯಾಧಿಪ ಗುರುವನ್ನು ವೀಕ್ಷಿಸಿದ್ದರಿಂದ ಭಾಗ್ಯ ರಂಧ್ರವಾಯಿತು. ಪಿತೃಕಾರಕ ರವಿಯನ್ನು ಶನಿ ವೀಕ್ಷಣೆ ಅಂತೆಯೇ ಪಿತೃಸ್ಥಾನಾಧಿಪ ಗುರುವಿಗೂ ಶನಿ ವೀಕ್ಷಣೆ. ಪಿತೃವಿಗೆ ಸುಖವಿಲ್ಲ, ರಾಜ್ಯಭಂಗ. ಹೀಗೆ ಇವರಿಂದ ಪಿತೃವಿಗೆ ಸಂಬಂಧಿಸಿದ್ದೆಲ್ಲ ವ್ಯರ್ಥವಾಯಿತು. ಹೆಸರು, ಕೀರ್ತಿ, ಮಾನ್ಯತೆ ಇವು ಬಿಟ್ಟು ಉಳಿದಿದ್ದೆಲ್ಲ ಅನುಷಂಗಿಕವಾಗಿದ್ದು ಧರ್ಮಾಧಿಪತಿ ಲಗ್ನದಲ್ಲಿರುವುದರಿಂದ ಧರ್ಮ ನೀತಿಗಳು ಶ್ರೀರಾಮನನ್ನು ಎಡೆಬಿಡದೆ ನೆರಳಿನಂತೆ ಎಲ್ಲಿಯೂ ಜಾರದಂತೆ ಕಾಪಾಡಿದವು. ಶ್ರೀರಾಮನು ತಾರಕರಾಮನೆಂದೇ ಹೆಸರು ಪಡೆದನು. ಯುಗ ಯುಗದಲ್ಲೂ ಈ ನಾವು ಶ್ರೇಷ್ಠತೆಯನ್ನು ಕಾಪಾಡಿಕೊಂಡಿತು. ಶ್ರೀಲಕ್ಷ್ಮಿಯು ಅಯೋಧ್ಯೆಯಲ್ಲೆಲ್ಲ ಓಡಾಡಿದರೂ ಎಲ್ಲಿಯೂ ಅನ್ಯಾಯ, ಅಕ್ರಮ, ಅನಾಚರಣೆ, ಜೂಜು ಕಾಣಲಿಲ್ಲ. ಆದರೆ ಲಕ್ಷ್ಮಿಯು ಕೊನೆಗೆ ರಾಮನಾಮದಲ್ಲಿ ಸೇರಿಕೊಂಡು ಬಿಟ್ಟಳು. ಆಹಾ, ಇದು ಎಂತಹ ಭಾಗ್ಯ! ಹತ್ತನೇ ಭಾವ. ಇದು ಕೀರ್ತಿ, ಸತ್ಕರ್ಮಗಳು, ದಾನ, ಧರ್ಮರಕ್ಷಣೆ, ಉದ್ಯೋಗ, ಅಧಿಕಾರ ಸ್ಥಾನ, ಪರ್ಯಟನೆ, ಮಾನ ಸನ್ಮಾನಗಳು, ಪ್ರಶಸ್ತಿ, ಅನುಷಂಗಿಕವಾಗಿ ಬರತಕ್ಕ ಪ್ರಶಂಸೆ, ಪಾರಿತೋಷಕಗಳು ಇತ್ಯಾದಿಗಳ ಉಗಮಸ್ಥಾನ. ಹತ್ತನೇ ಅಧಿಪತ್ಯ ಪಡೆದ ಅಂಗಾರಕನು ಶುಭಗ್ರಹ ದೃಷ್ಟಿಗೆ ಒಳಗಾಗಿರುತ್ತಾನೆ. ಗಜಕೇಸರಿ ಯೋಗ ಪಡೆದ ಗುರು ಚಂದ್ರರು ಪರಸ್ಪರ ಅಂಗಾರಕನನ್ನು ವೀಕ್ಷಣೆ ಮಾಡುವುದರಿಂದ ಎಲ್ಲಾ ಹಂತದಲ್ಲೂ ವಿಜಯ. ಅಂಗಾರಕನು ಯಶಸ್ಸಿನ ಹೊಳೆಯನ್ನೇ ಹರಿಸಿದವನು ಎಂಬುದರಲ್ಲಿ ಸಂಶಯವೇ ಇಲ್ಲ. ಕೀರ್ತಿವಂತನು, ಧರ್ಮ ಪರಿಪಾಲಕನಾಗಿದ್ದಾನೆ. ರಘುಕುಲದ ಗೌರವಕ್ಕೆ ಧಕ್ಕೆ ಒದಗಲಿಲ್ಲ. ವಂಶೋದ್ಧಾರಕ ಶ್ರೀರಾಮನಿಂದ ಧರ್ಮ ಪರಿಪಾಲನೆಯಲ್ಲಿ ಲೋಪವಿಲ್ಲ. ದಶಮದಲ್ಲಿನ ರವಿಯನ್ನು ಶನಿ ವೀಕ್ಷಿಸುವುದರಿಂದ ಪಿತೃವಿಗೆ ಸುಖಭಂಗವಾಗಿರುವುದು ಮತ್ತು ಪಿತೃಕರ್ಮ ಮಾಡಿಲ್ಲದಿರುವುದನ್ನು ಕಾಣಬಹುದು. ಆದರೆ ಜಟಾಯು ಎಂಬ ಪಕ್ಷಿಗೆ ಸಂಸ್ಕಾರ ಮಾಡಿರುವುದು ಕಂಡುಬರುತ್ತದೆ. ದಶಮಸ್ಥಾನವನ್ನು ಶನಿ ವೀಕ್ಷಿಸುವುದರ ಪ್ರಭಾವದಿಂದಾಗಿ ಶ್ರೀರಾಮನಿಗೆ ಅಧಿಕಾರ ಕೂಡ ಭಂಗವಾಗಿರುತ್ತದೆ. ಶನಿದಶೆಯಲ್ಲಿಯೇ ಒದಗಿದ್ದರಿಂದ ಇವೆಲ್ಲದರ ಕಷ್ಟಗಳು ಒಂದರ ಮೇಲೆ ಒಂದರಂತೆ ಬಂದೊದಗುತ್ತದೆ. ಕೀರ್ತಿ, ಗೌರವ, ವಂಶರಕ್ಷಣೆ, ಸತ್ಯಧರ್ಮಕ್ಕಾಗಿ ಯಾವುದೇ ಲಾಭವನ್ನಾಗಲಿ, ಕೊನೆಗೆ ಮೋಕ್ಷವನ್ನೂ ಸಹಿತ ಪಡೆಯಲು ಆಸಕ್ತಿ ಹೊಂದಲಿಲ್ಲ. ರಚನಾತ್ಮಕ ಕಾರ್ಯಗಳಲ್ಲಿ ಎಲ್ಲಾ ಗ್ರಹಗಳು ಒಂದಾದರೂ ಜಗತ್ತಿನಲ್ಲಿ ಅದನ್ನೇ ಬೆಳೆಸುವಂತೆ ಮಾಡಿದರು. ಆದರೆ
ಅವನ ವೈಯಕ್ತಿಕ ಜೀವನದಲ್ಲಿ ಗ್ರಹಗಳೆಲ್ಲ ವಿರುದ್ಧವಾದರು. ಹನ್ನೊಂದನೇ ಭಾವ, ಸೂಕ್ಷ್ಮವಾಗಿ ನೋಡಿದರೆ ಇಲ್ಲಿ ಯಾವುದೇ ವಿಧವಾದ ಲಾಭಗಳು ಕಂಡುಬರುವುದಿಲ್ಲ. ಚರಲಗ್ನಕ್ಕೆ ಬಾಧಕಾಧಿಪತಿ ಶುಕ್ರ, ಶುಕ್ರನು ಕರ್ಕಾಟಕ ಲಗ್ನಕ್ಕೆ ಶತ್ರುವೂ ಆಗಿರುವನು. ಆದ್ದರಿಂದ ಸುಖಹೀನ, ಸುಖ, ಶೃಂಗಾರ, ಸಂಗೀತ, ಕ್ರೀಡೆಗಳು, ಮೋಹ ಇತ್ಯಾದಿಗಳು ಶೂನ್ಯ. ಆದರೆ ಶುಕ್ರನು ಉಚ್ಚನಾಗಿದ್ದರೂ ಅವನು ಈ ಭಾವಗಳಿಗೆ ಸಂಬಂಧಿಸಿದಂತೆ ನಿರೀಕ್ಷಿತ ಲಾಭವನ್ನೇನೂ ನೀಡಲಿಲ್ಲ. ರಾಮನು ಅಜೇಯನು, ಕೀರ್ತಿಗೆ ಪ್ರತಾಪಕ್ಕೆ ಎಲ್ಲರಿಂದ ಮಾನ್ಯತೆ ಪಡೆಯುವುದಕ್ಕೆ ಮಾತ್ರ ಸಹಾಯಕನಾದನು. ಕರ್ಕಾಟಕ ಲಗ್ನಕ್ಕೆ ಅಂಗಾರಕ ಒಬ್ಬನೇ ಯೋಗಕಾರಕನು. ಇನ್ನು ಯಾರೂ ಸಹಿತ ಈ ಲಗ್ನಕ್ಕೆ ಪರಿಣಾಮಕಾರಿಯಾಗಿ ವರ್ತಿಸಿದವರಲ್ಲ, ಎಲ್ಲಾ ಕಡು ವಿರೋಧಿಗಳೇ. ಆದರೆ ರಚನಾತ್ಮಕ ಕಾರ್ಯದಲ್ಲಿ ಮಾತ್ರ ಸಹಕರಿಸಿ ಅವರವರ ಭಾವಕ್ಕೆ ಸಂಬಂಧಿಸಿದಂತೆ ಬಂದಾಗ ಮಾತ್ರ ಶುಭ ಫಲವನ್ನು ನೀಡಿದ್ದಾರೆ. ಕರ್ಕಾಟಕ ಲಗ್ನಕ್ಕೆ ಸೂರ್ಯ ಎರಡನೇ ಅಧಿಪತಿ, ಬುಧನು ತೃತೀಯ ಮತ್ತು ವ್ಯಯಾಧಿಪತಿ. ಐದು ಮತ್ತು ಹತ್ತನೇ ಅಧಿಕಾರಿಯಾದ ಕುಜನೊಬ್ಬನೇ ಯೋಗಕಾರಕ, ಗುರುವು ಸಹಿತ ಶತ್ರುವೇ. ಷಷ್ಠ ಭಾಗ್ಯದ ಒಡೆತನ, ಶನಿಗೆ ಏಳನೇ ಹಾಗೂ ಅಷ್ಟಮಾಧಿಪತ್ಯ, ಚಂದ್ರನಿಗೆ ತನುಭಾವ ಅಂದರೆ ದೇಹಾಧಿಪತ್ಯ, ಈ ರೀತಿ ಹಂಚಿಕೆಗಳು. ಜನ್ಮಲಗ್ನ ಜನ್ಮರಾಶಿ ಎರಡರ ಅಧಿಪತ್ಯ ಚಂದ್ರನದು. ಇದರ ಫಲ ನಿರ್ದಿಷ್ಟ, ಇಲ್ಲಿ ಶ್ರೀರಾಮನ ನಿರ್ಧಾರವನ್ನು ಪುಷ್ಟೀಕರಿಸುತ್ತದೆ. ಜಗತ್ತು ನಿಂತಿರುವುದು ಸತ್ಯದ ಮೇಲೆ, ಸತ್ಯ ಪಾಲನೆ ಎಂದರೆ ಧರ್ಮದಿಂದ ರಾಜ್ಯಭಾರ, ಅದೇ ರಾಮನಿಗೆ ಪರಮಸ್ವರ್ಗ. ಇದೇ ರಾಮನ ನಿರ್ದಿಷ್ಟ ನಿಲುವು. ಆದ್ದರಿಂದ ಲಕ್ಷ್ಮೀ ಸಹಿತ ಸತ್ಯದಲ್ಲಿಯೇ ಪ್ರತಿಷ್ಠಾಪಿತಳಾಗಿದ್ದಾಳೆ. ಎರಡನೇ ಭಾವ, ಈ ಕೊನೆಯ ಅಧಿಪತ್ಯವು ಬುಧನಿಗೆ ಸೇರಿದೆ. ಬುಧನು ವಿಷ್ಣುವಿನ ಅಂಶ, ಇವನು ಮೂರು ಹನ್ನೆರಡನೇ ಅಧಿಪತ್ಯ ಪಡೆದು ಶತ್ರುಗತನಾಗಿ ಗುರುವಿನ ಮನೆಯಲ್ಲಿ ನೀಚತ್ವ ಪಡೆದ. ಉಚ್ಚಗ್ರಹ ಶುಕ್ರನ ಸಹವಾಸ ಹಾಗೂ ಉಚ್ಚ ಗುರುವಿನ ದೃಷ್ಟಿ ಅಂದರೆ ಶುಭಗ್ರಹ ಇದ್ದು ಶುಭ ಕಾರ್ಯಾಚರಣೆ, ಬೆಂಬಲ, ರಚನಾತ್ಮಕ ಕಾರ್ಯ, ಯಶಸ್ಸುಗಳಿಗೆ ಉತ್ತೇಜನ, ಅಂತ್ಯದಲ್ಲಿ ಅವನೇ ಸ್ವತಃ ಮೋಕ್ಷ ಸ್ಥಾನದಲ್ಲಿ ಇದ್ದುದರಿಂದ ಶಯನ ಸುಖ ತ್ಯಾಗ ಮಾಡಿಸಿದನು. ಅವನಿಂದ ಪ್ರಜಾಹಿತ ಕಾರ್ಯದಲ್ಲಿ ತತ್ಪರನನ್ನಾಗಿಸಿ, ಅವರಿಂದ ಮಾನ್ಯತೆ ಪಡೆದು ಲೋಕೋದ್ಧಾರನನ್ನಾಗಿಸಿ ಆಚಂದ್ರಾರ್ಕವಾಗಿ ಕೀರ್ತಿ ಹೆಗ್ಗಳಿಕೆ ಗಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದನ್ನು ಕಾಣಬಹುದು. ಆದಿತ್ಯಾದಿ ನವಗ್ರಹಗಳು ಜೀವರಾಶಿಗಳ ಮೇಲೆ ತಮ್ಮದೇ ಆದ ಪ್ರಭಾವವನ್ನು ಬೀರಿ ಅತೀ ಸೂಕ್ಷ್ಮ ರೀತಿಯಲ್ಲಿ ಪಂಚಭೂತ ರೂಪದಲ್ಲಿ ಕುಳಿತು ಆಯಾ ಕರ್ಮಾನುಸಾರ ಫಲ ನೀಡುವಲ್ಲಿ ನಿರತರಾಗಿರುತ್ತಾರೆ. ಉದಾಹರಣೆ, ಒಬ್ಬನಿಗೆ ವಾಕ್ ದೋಷವಿದೆ ಎಂದರೆ ಅವನಿಗೆ ಮಾತಿನಿಂದ ತೊಂದರೆ, ಮಾತಿನಿಂದ ಮೃತ್ಯು, ಜಗಳ, ದ್ವೇಷ ಬಂದೊದಗುತ್ತದೆ. ಮನಸ್ಸೇ ಶತ್ರುವಾದಾಗ ಜೀವನವೇ ಶತ್ರು, ಜೀವನದಲ್ಲಿ ಜಿಗುಪ್ಸೆ ತಲೆದೋರುತ್ತದೆ. ಇದು ಮನಸ್ಸಿನ ಮೇಲೆ ಆಗುವ ಪರಿಣಾಮ. ಇದು ವ್ಯತ್ಯಾಸವಾದರೆ ಜೀವನ ನಿರರ್ಥಕವಾಗುತ್ತದೆ. ಮನಸ್ಸಿನ ಮೇಲೆ ಆಗುವ ದುಷ್ಪರಿಣಾಮ ಯಾವ ರೀತಿಯಾಗಿದೆ ಎಂಬುದಕ್ಕೆ ಯುಗ ಯುಗಾಂತರ ವ್ಯಾಪ್ತಿ ಇದೆ. ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ಬಹಳ ಕಷ್ಟ. ಶ್ರೀರಾಮನ ಪತ್ನಿಯು ಒಂದು ಹೊಸ ವಸ್ತು ಅಂದರೆ ಚಿನ್ನದ ಜಿಂಕೆಯನ್ನು ಬಯಸಿದ್ದೇ ಅವನಿಗೆ ಮುಳುವಾಯಿತು. ಆದ್ದರಿಂದ ಪರಮಾತ್ಮನಲ್ಲಿ ಅವನ ಪ್ರತಿನಿಧಿಗಳಾದ ಆದಿತ್ಯಾದಿ ನವಗ್ರಹಗಳಲ್ಲಿ ಬೇಡಬೇಕಾದುದು ಇಷ್ಟೇ. ಆದರೆ ಒಳ್ಳೆಯ ಮನಸ್ಸು ಮತ್ತು ವಿಶಾಲವಾದ ಸಹೃದಯವನ್ನು ಎಲ್ಲರಿಗೂ ದಯಪಾಲಿಸು. ಶ್ರೀರಾಮನ ಜಾತಕವನ್ನಾಳದ ಈ ಗ್ರಹಾದಿಗಳು ಬೇರೆ ಯಾರಿಗೂ ತೊಂದರೆಯನ್ನು ಮಾಡದಿರಲಿ, ದುಃಖವನ್ನು ದೂರ ಮಾಡಲಿ. ಕೇತುವು ಮೋಕ್ಷಕಾರಕ, ಮೋಕ್ಷಸ್ಥಾನ ಅಂದರೆ ಹನ್ನೆರಡನೇ ಮನೆಯಲ್ಲಿ ಮೋಕ್ಷಸ್ಥಾನದಲ್ಲಿ ಕೇತುವು ಶ್ರೀರಾಮನಿಗೆ ಅದನ್ನೇ ಕರುಣಿಸಿದ.
ಇಲ್ಲಿ ಕೇತು ಗ್ರಹಕ್ಕೆ ದರ್ಭೇ ಮುಕ್ಷಯನ, ಆದ್ದರಿಂದ ದರ್ಭಾಸನ ಶ್ರೀರಾಮನಿಗೆ ದೊರೆಯಿತು. ಈ ದರ್ಭೆ ಪವಿತ್ರವಾದುದು, ಇದು ಜ್ಞಾನ ಮಾರ್ಗದ ಸೂಚಿ. ಯೋಗ, ಧ್ಯಾನ, ತಪಸ್ಸು, ಪೂಜೆ, ಜಪತಪದಲ್ಲಿ ಜ್ಞಾನ ವೃದ್ಧಿಗಾಗಿ ದರ್ಭೆಯು ಆಸನದಲ್ಲಿ ಕುಳಿತು ಜಪಿಸಬೇಕು ಎಂದು ಸೂಚಿಸುತ್ತದೆ. ಇದರಲ್ಲಿ ಆ ಯೋಗಶಕ್ತಿ ಇದೆ. ಅಗಸ್ತ್ಯರ ಮಹಿಮೆಯಲ್ಲಿ ದರ್ಭೆ ಸಮಿತ್ತು ಇದರ ವರ್ಣನೆ ಇದೆ. ದರ್ಭೆಯಿಂದ ಮಂತ್ರಸಿದ್ಧಿ, ಎಲ್ಲಾ ಧಾರ್ಮಿಕ ವಿಧಿಗಳಲ್ಲಿ ದರ್ಭೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಕೇತುಗ್ರಹವು ಮೋಕ್ಷಕಾರಕವಾಗಿ ವಿಷ್ಣು ಅಂಶದ ಬುಧನ ಮನೆಯಲ್ಲಿದ್ದುದರಿಂದ ಬುಧನಂತೆ ಫಲ ನೀಡಿದ. ಹಾಗಾಗಿ ಶ್ರೀರಾಮಚಂದ್ರನು ಮೂಲ ದಿವ್ಯ ಸಾನ್ನಿಧ್ಯ ಪಡೆದ ಎಂಬಲ್ಲಿಗೆ ಕೇತುಗ್ರಹದ ನಿರೂಪಣೆ ಹಾಗೂ ದ್ವಾದಶ ಭಾವ ಮತ್ತು ಫಲ ನಿರೂಪಣೆ ಮಾಡಿದ್ದಾಗಿದೆ. ಶ್ರೀರಾಮಚಂದ್ರನ ಜನನ ಕರ್ಕಾಟಕ ಲಗ್ನ ಅಂದರೆ ದ್ವಿಗುಣಿ ಲಗ್ನ ಜಲತತ್ವ, ಕರ್ಕಾಟಕ ರಾಶಿ, ನಕ್ಷತ್ರ ಪುನರ್ವಸು ನಾಲ್ಕನೇ ಪಾದದಲ್ಲಿ ಆಗಿರುತ್ತದೆ. ಲಕ್ಷ್ಮಣ ಹಾಗೂ ಶತ್ರುಘ್ನ ಇವರು ಅವಳಿ ಮಕ್ಕಳಾಗಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿಯಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿರುತ್ತಾರೆ. ಈ ಮೇಲಿನದರಲ್ಲಿ ರಾಶಿ ಹಾಗೂ ಲಗ್ನ ಒಂದೇ ಆಗಿದ್ದು ನಕ್ಷತ್ರ ಮಾತ್ರ ಬೇರೆಯಾಗಿರುತ್ತದೆ. ರಾಮನಿಗೆ ಜನನ ಕಾಲದ ಜನ್ಮ ನಕ್ಷತ್ರ ಪುನರ್ವಸು ನಾಲ್ಕನೇ ಪಾದ, ಲಕ್ಷ್ಮಣ ಶತ್ರುಘ್ನರದು ಆಶ್ಲೇಷ ನಕ್ಷತ್ರ ಬುಧ ದಶೆ, ಭರತನದು ಮಾತ್ರ ಮೀನಲಗ್ನ ಜಲತತ್ವ, ನಕ್ಷತ್ರ ಮಾತ್ರ ಪುಷ್ಯ, ರಾಶಿ ಕರ್ಕಾಟಕ ಶನಿದಶೆ. ಈ ನಾಲ್ವರು ಸಹಿತ ಒಂದೇ ತತ್ವದಲ್ಲಿರುವುದು, ಒಂದೇ ರಾಶಿಯಾಗಿರುವುದು ಎಲ್ಲರಿಗೂ ಮನೋಕಾರಕ. ಚಂದ್ರನೇ ಅಧಿಪತ್ಯವುಳ್ಳ ರಾಶಿ ಎಂದು ತಿಳಿಯಬಹುದು. ಇವೆಲ್ಲ ಅನ್ಯೋನ್ಯತೆ ಪ್ರತೀಕ. ಜಗತ್ತಿನಲ್ಲಿ ಇಂತಹ ಭ್ರಾತೃಪ್ರೇಮ ಅಪರೂಪ. ತಾರಾಬಲದ ಸ್ವರೂಪ ವರ್ಣನೆ. ಶ್ರೀರಾಮನ ನಕ್ಷತ್ರ ಪುನರ್ವಸು, ಇದು ಭರತನಿಗೆ ಮಿತ್ರ ತಾರೆ. ಭರತನ ನಕ್ಷತ್ರ ಪುಷ್ಯ, ಇದು ಸಂಪತ್ತಾರೆ, ಆದ್ದರಿಂದ ಭರತನಿಗೆ ರಾಜ್ಯ. ಲಕ್ಷ್ಮಣ ಹಾಗೂ ಶತ್ರುಘ್ನನ ನಕ್ಷತ್ರ ರಾಮನಿಗೆ ವಿಪತ್ತಾರೆ ಆಶ್ಲೇಷ, ಆದ್ದರಿಂದ ಇವರಿಗೆ ತೊಂದರೆ ಲಾಭವಿಲ್ಲ. ಲಕ್ಷ್ಮಣ ಶತ್ರುಘ್ನರ ನಕ್ಷತ್ರ ಆಶ್ಲೇಷ ರಾಮನಿಗೆ ಎಂಟನೇ ಮಿತ್ರ ನಕ್ಷತ್ರ, ಆದ್ದರಿಂದ ಭ್ರಾತೃಪ್ರೇಮ. ಹೀಗೆ ಎಲ್ಲರಿಗೂ ತಾರಾಬಲಗಳು ಪರಸ್ಪರ ಪೂರಕವಾಗಿಯೇ ಇತ್ತು. ಶ್ರೀರಾಮಚಂದ್ರನ ಜಾತಕವನ್ನು ಅವಲೋಕಿಸಿದಾಗ ಹಾಗೂ ಅದನ್ನು ಸ್ಥೂಲವಾಗಿ ವಿಮರ್ಶೆ ಮಾಡಿದಾಗ ಎಲ್ಲ ಗ್ರಹಗಳು ತಮ್ಮ ತಮ್ಮ ಅಧಿಪತ್ಯಗಳು ದೊರೆತಂತೆ ಶ್ರೀರಾಮಚಂದ್ರನು ಜನಿಸಿದ ನಂತರವೇ ಅವನ ಮೇಲೆ ತಮ್ಮ ಪ್ರಭಾವ ಬೀರಿರುವಂತೆ ತೋರುತ್ತದೆ. ಅವನ ಜನ್ಮಲಗ್ನ ಎರಡೂ ಒಂದೇ ಆಗಿದೆ. ಅಲ್ಲಿಯೇ ಆರನೇ ಮತ್ತು ಒಂಬತ್ತರ ಅಧಿಪತ್ಯ ಪಡೆದು ದೈವಭಾಗದಲ್ಲಿದ್ದುದು ಅವನ ಸದ್ಗುಣ, ಸಂಯಮ, ಗಾಂಭೀರ್ಯ, ಸತ್ಯ ಸ್ವರೂಪ, ಆಧ್ಯಾತ್ಮಿಕ, ಪ್ರತಿಯೊಂದು ಸಣ್ಣ ವಿಚಾರದಲ್ಲೂ ಸ್ಪಂದಿಸುವುದು, ತತ್ವನಿಷ್ಠೆ, ಮಾತಿಗೆ ಹೆಚ್ಚು ಅವಕಾಶವಿಲ್ಲದಿರುವುದು, ಎಲ್ಲವನ್ನೂ ಅವನ ಭಾವದಿಂದಲೇ ತಿಳಿಯಬೇಕಾಗಿರುವುದು ಕಂಡುಬರುತ್ತದೆ. ಆ ಚಂದ್ರಾರ್ಕವಾಗಿ ಶ್ರೀರಾಮ ಕೀರ್ತಿವಂತನಾಗಿರುತ್ತಾನೆ. ಅವನ ಹೆಸರಿನಿಂದ ರಾಮಾಯಣವು ಅದ್ವಿತೀಯ ಗ್ರಂಥವಾಗಿ ಜಗತ್ತಿನಲ್ಲಿ ಮರೆಯಲಾಗದಂತೆ ಮೇರು ಕೃತಿಯಾಗಿ ಉಳಿದಿದೆ. ನಾಲ್ಕನೇ ಸ್ಥಾನದಲ್ಲಿ ಶನಿ ಇರುವುದು ನೋಡಿದರೆ ಅದು ಮಾತೃವರ್ಗ, ಸುಖವರ್ಗ, ಸಖವರ್ಗ, ಸಹಾಯಕ ವರ್ಗವಾಗಿ ಕಂಡುಬರುತ್ತದೆ. ಆದರೆ ಇಲ್ಲಿ ಆಳವಾಗಿ ಅಭ್ಯಸಿಸಿದಾಗ ಅವನಿಂದ ಕುಟುಂಬದಲ್ಲಿ ಸುಖ ಶೂನ್ಯವಾಗಿದೆ. ಯಾರೂ ಸುಖವಾಗಿರುವುದಕ್ಕೆ ಅವಕಾಶವಿಲ್ಲವಾಗಿರುವುದರೆಂದು ಭಾವಿಸಬೇಕಾಗಿದೆ. ಎಲ್ಲರಿಗೂ ರಾಮನ ಬಗ್ಗೆಯೇ ಚಿಂತೆಯಾಗಿ ಉಳಿದಿರುವುದು ತಿಳಿಯುತ್ತದೆ. ಅವನು ಅರಣ್ಯಕ್ಕೆ ಹೊರಟಾಗ ರಕ್ಷಕನಾಗಿ ಲಕ್ಷ್ಮಣನ ಜೊತೆಯಲ್ಲಿ ಹೊರಡುತ್ತಾನೆ. ಅವನ ಶಾಂತಿ ಸ್ಥಿರತೆಗೆ ಭಂಗವಾಗದಿರಲೆಂದು ಸೀತಾಮಾತೆ ನೆರಳಿನೋಪಾದಿಯಲ್ಲಿ ಹಿಂಬಾಲಿಸುತ್ತಾಳೆ. ಲಗ್ನಕ್ಕೆ ಶನಿ ದೃಷ್ಟಿ ತೀವ್ರ ಸ್ವರೂಪದ್ದಾಗಿದೆ. ಇಲ್ಲಿ ಶನಿಯು ಆಧ್ಯಾತ್ಮಿಕತೆ ನೋಡುತ್ತಾನೆ. ಅವನ ಬಣ್ಣ ಪ್ರಶಾಂತವಾದ ಶುಭ್ರಾಕಾಶದ ಬಣ್ಣ, ಅಂದರೆ ನೀಲಮೇಘನಾಗಿರುವುದು ಕಾಣುತ್ತದೆ. ಹಾಗೂ ಶನಿಯು ಸರ್ವಶಾಸ್ತ್ರ ಪ್ರವರ್ತಕ. ಭಾರ್ಗವನ ಅಂದರೆ ಶುಕ್ರ ಮನೆಯಲ್ಲಿಯೇ ಉಚ್ಚನಾಗಿ ಮೆರೆದಿದ್ದರಿಂದ ಅವನ ಮೂಲ ಗುಣ ಮಹತ್ವದ್ದಾಗಿದೆ ಎಂದರೆ ತಪ್ಪಿಲ್ಲ. ಇನ್ನು ಸಹಾಯಕ ಸ್ಥಾನವಾಗಿರುವುದು ವಾನರ ಸೈನ್ಯವೇ ಚತುಷ್ಪಾದರಾದಿಯಾಗಿ ವನಚರರು ತಾವಾಗಿಯೇ ಮುಂದೆ ಬಂದು ಸಹಾಯಕರಾಗುವುದು, ಅವನಿಗಾಗಿಯೇ ತ್ಯಾಗ, ಈ ಎಲ್ಲವೂ ಪುಷ್ಟಿ ಕೊಡುತ್ತದೆ. ಅದರಂತೆ ಕಷ್ಟಪಡುವುದು ದುಃಖ ಪಡುವುದು ಒಂದು ತರಹ ಸುಖ ಸ್ವರೂಪದಲ್ಲಿ ಕಾಣುತ್ತದೆ. ಐದನೇ ಭಾಗವನ್ನು ನೋಡಿದರೆ ಶ್ರೀರಾಮಚಂದ್ರನ ಸ್ಥಿತಿ ವ್ಯವಸ್ಥಿತವಾಗಿರಲಿಲ್ಲ ಎಂದೆನಿಸುತ್ತದೆ. ಏಕೆಂದರೆ ಅವನ ಜನ್ಮವಾದುದು ಅರಮನೆಯಲ್ಲಿಯೇ, ಅದರಲ್ಲೂ ಚಿನ್ನದ ತೊಟ್ಟಿಲು, ಮನೆಯಲ್ಲಿ ತಳಿರು ತೋರಣ, ಆನಂದ ಸಂಭ್ರಮದಲ್ಲಿ, ಶ್ರೀಮಾತೆಯರ ಸ್ಪರ್ಶ ಒಲವಿನಲ್ಲಿ.
ಶ್ರೀರಾಮಚಂದ್ರನ ಜಾತಕದಲ್ಲಿನ ಐದನೇ ಮನೆ ಪುತ್ರ ಭಾವ ನೋಡಿದರೆ ಪಂಚಮಾಧಿಪತಿಯಾದ ಕುಜನು ಸಪ್ತಮದಲ್ಲಿ ಉಚ್ಚನಿದ್ದು ಕಳತ್ರ ಸ್ಥಾನದಲ್ಲಿರುವುದರ ಪ್ರಭಾವದಿಂದಾಗಿ ಮಕ್ಕಳು ಎದುರಾಳಿಗಳೇ ಆದರು ಮತ್ತು ಮಕ್ಕಳು ಅರಣ್ಯದಲ್ಲಿ ಜನಿಸಿದುದು ಕೂಡ ಇದೇ ಪ್ರಭಾವದಿಂದಾಗಿಯೇ. ಅಲ್ಲಿಯೇ ಲಾಲನೆ ಪಾಲನೆ ಆದುದು ಎಲ್ಲ ಬೇರೆ ರೀತಿಯಾಗಿ ಕಂಡುಬರುತ್ತದೆ. ಕೊನೆಗೆ ಮಕ್ಕಳನ್ನು ಅಶ್ವಮೇಧ ಯಾಗ ಕಾರ್ಯದ ನೆಪದಲ್ಲಿ ಪರಸ್ಪರ ಯುದ್ಧ ಪ್ರವೇಶದಲ್ಲಿ ಸೋಲು ಕಾಣುವ ತೀವ್ರ ಮಟ್ಟಕ್ಕೆ ಹೋದಾಗ ವಾಲ್ಮೀಕಿ ಋಷಿಗಳಿಂದಲೇ ತನ್ನ ಮಕ್ಕಳೆಂದು ಪರಿಚಯ. ಇದು ಒಂದು ಪುತ್ರಾರಿಷ್ಠ ಯೋಗವೆಂದೇ ಕಲ್ಪನೆ. ಇಲ್ಲಿ ಅಂಗಾರಕನ ಪ್ರಭಾವ ಎಷ್ಟಿತ್ತೆಂಬುದನ್ನು ಗಮನಿಸಬಹುದು. ಜನನ ಕಾಲದಲ್ಲಿ ಗುರು ಮಹಾದಶೆ ಯೋಗಗಳು ಗಜಕೇಸರಿ ಯೋಗ, ಲಕ್ಷ್ಮೀನಾರಾಯಣ ಯೋಗ, ಪಂಚ ಮಹಾಪುರುಷ ಯೋಗಗಳು ಎಂದರೆ ಮೊದಲನೆಯದು ಹಂಸಯೋಗ ಗುರು ಉಚ್ಚ, ಎರಡನೇದು ಮಾಲವ್ಯ ಯೋಗ ಶುಕ್ರ ಉಚ್ಚ, ಮೂರನೇದು ಭದ್ರಯೋಗ ಬುಧನು ಉಚ್ಚಗ್ರಹದ ಜೊತೆಯಿದ್ದು ಮತ್ತೊಬ್ಬ ಉಚ್ಚಗ್ರಹ ಗುರುವಿನ ತ್ರಿಕೋಣ ದೃಷ್ಟಿಯಿಂದ ಭದ್ರಯೋಗ ಉಂಟಾಗಿದೆ, ನಾಲ್ಕನೆಯದು ಶಶ ಯೋಗ ಅಂದರೆ ಶನಿ ಉಚ್ಚ, ಐದನೇದು ರುಚಕ ಯೋಗ ಅಂದರೆ ಕುಜ ಉಚ್ಚ. ಈ ಮೇಲಿನ ಯೋಗಗಳ ಲಕ್ಷಣಗಳು ಎಂದರೆ ಲೋಕ ಕಲ್ಯಾಣ, ಶತ್ರುದಮನ, ಲೋಕ ಕಂಟಕರ ನಾಶ, ದೇವ ಗುರು ಬ್ರಾಹ್ಮಣಾದಿಗಳಲ್ಲಿ ಗೌರವ, ನಮ್ರತೆ, ವಿಧೇಯತೆ, ಯಾವುದೇ ಕಳಂಕವಿಲ್ಲದೆ ರಾಜ್ಯಭಾರ, ಅಧಿಕಾರ, ಪೂರ್ಣ ಭಗವದ್ ಅನುಗ್ರಹ, ಅತ್ಯಂತ ಶೋಭೆಯುಳ್ಳವನು, ದೀರ್ಘಾಯುಷ್ಯ, ನಶಿಸದ ಆಸ್ತಿ ಅಂತಸ್ತು, ಭೂಮಂಡಲ ಕ್ಷೇಮ, ಯಕ್ಷ ಗಂಧರ್ವ ರಾಕ್ಷಸ ಭೂತ ಪ್ರೇತ ಪಿಶಾಚಿಗಳ ಮರ್ದನ. ಮೇಲಿನ ಯೋಗ ಲಕ್ಷಣಗಳುಳ್ಳ ಯಾವುದೇ ರಾಜ್ಯವನ್ನು ರಾಮರಾಜ್ಯವೆಂದು ಕರೆಯುವುದು ವಾಡಿಕೆ. ಶ್ರೀರಾಮ ತಾರಕ ಮಂತ್ರ ಪಠಣದಿಂದ ಲೋಕ ಕಲ್ಯಾಣವೂ, ಶ್ರೀರಾಮಚಂದ್ರನ ಜಾತಕ ಫಲವನ್ನು ಚಿಂತಿಸುವುದರಿಂದ ಸಕಲ ಸನ್ಮಂಗಳವೂ ಪ್ರಾಪ್ತಿಯಾಗುತ್ತದೆ. ಶ್ರೀರಾಮಚಂದ್ರನ ಜಾತಕ ಲೇಖನವನ್ನು ವಿಡಿಯೋ ರೂಪಾಂತರ ಮಾಡಲು ಅನುಮತಿ ನೀಡಿದ ಕರ್ತೃ ಶ್ರೀ ಕೋರಂ ಕೃಷ್ಣಸ್ವಾಮಿ ದಂಪತಿಗಳಿಗೆ ಹೃತ್ಪೂರ್ವಕ